ಹಾಯ್ ಡಿಯರ್ಸ್, ಬೆಳಗ್ಗೆ ಹೊತ್ತು ರುಚಿಯಾಗಿರುವಂಥ ಆರೋಗ್ಯವಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಚಟ್ಪಟ ಟೇಸ್ಟ್ ಕೊಡುವಂಥ ಸೀಸನಲ್ಲಿ ಸಿಗೋವಂಥ ಮಾವಿನಕಾಯಿ ಚಟ್ನಿ ಕೂಡ ಇವತ್ತಿನ ರೆಸಿಪಿನಲ್ಲಿ ನೋಡ್ಕೊಂಬರೋಣ. ಮೊದಲನೇದಾಗಿ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇದೆರಡನ್ನು ಬೆರೆಸಿ ಮಾಡ್ತಿರುವಂಥ ಒಂದು ರೆಸಿಪಿ. ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, 2 ಟೇಬಲ್ಸ್ಪೂನಷ್ಟು ರವೆ, 1 ಚಿಟಿಕೆ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಹಾಕಿರೋದ್ರಿಂದ ಆ ಒಂದು ಕ್ರಿಸ್ಪಿನೆಸ್ ಕೂಡ ಇರುತ್ತೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಗಂಟಿಲ್ದಲೇ ಇರೋ ರೀತಿಯಲ್ಲಿ ಕಲಸಿ 10 ನಿಮಿಷ ನಾವು ಇದನ್ನು ಮುಚ್ಚಿಟ್ಬಿಡೋಣ. ರವೆ ಹಾಕಿರೋದ್ರಿಂದ ಒಂದು 10 ನಿಮಿಷ ನೆನೆಯಬೇಕು. ಆ 10 ನಿಮಿಷದಲ್ಲಿ ಇದಕ್ಕೆ ಬೇಕಾಗಿರುವಂಥ ತರಕಾರಿ ಕಟ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ತರಕಾರಿ ನಾನು ಕ್ಯಾಪ್ಸಿಕಮ್, ಈರುಳ್ಳಿ, ಹಾಗೆ ಒಂದು ಟೊಮೆಟೊ ಉಪಯೋಗಿಸ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಖಾರಕ್ಕೋಸ್ಕರ ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು ಅಥವಾ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ಹಾಗೆ 1/2 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಿದ್ದೀನಿ. ಚಾಟ್ ಮಸಾಲ ಹಾಕೋದ್ರಿಂದನೇ ಇದರದ್ದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಈ ಹದಕ್ಕೆ ಕಲಸ್ಕೋಬೇಕು, ತುಂಬ ತೆಳ್ಳಿಗೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಬ್ಯಾಟರ್ ರೆಡಿ ಮಾಡ್ಕೊಂಡ ನಂತರ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಚಟ್ನಿ ರೆಸಿಪಿ ನೋಡ್ಕೊಂಬರೋಣ. ನಾ ಇದಕ್ಕೆ ತೋತಾಪುರಿ ತೊಗೊಂಡಿದ್ದೀನಿ. ರಾ ಮ್ಯಾಂಗೋ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ ನಂತರ 1 2 ಟೇಬಲ್ಸ್ಪೂನಷ್ಟು ಬೆಲ್ಲ, ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 3 ಅಥವಾ 4 ಎಸಳಷ್ಟು ಬೆಳ್ಳುಳ್ಳಿ, 2 ಟೇಬಲ್ಸ್ಪೂನಷ್ಟು ಒಣಕೊಬ್ಬರಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಒಣಕೊಬ್ಬರಿ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಉಳಿದಿರೋಂಥ ಇಂಗ್ರೀಡಿಯೆಂಟ್ ಜೊತೆಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚಟ್ನಿ ರುಬ್ಕೊಂಡ್ರೆ ಆಯಿತು. ಇದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರುತ್ತೆ, ತುಂಬ ಚಟ್ಪಟ ಟೇಸ್ಟ್ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ಮಾಡಿಟ್ಕೊಂಡು 2 ದಿನದವರೆಗೂ ಇಟ್ಕೊಂಡು ನೀವು ಈ ಚಟ್ನಿನ ಉಪಯೋಗಿಸ್ಕೋಬೋದು. ಸೊ ಚಟ್ನಿ ರೆಡಿಯಾದ ನಂತರ ನಾವಿಲ್ಲಿ ಕಾವಲಿ ಬಿಸಿ ಮಾಡಿಕೊಂಡು ಇನ್ನು ದೋಸೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡೋಣ. ಇದನ್ನು ದೋಸೆ ಅಂತ ಯಾಕೆ ಕರಿತಿದ್ದೀನಿ ಅಂದರೆ, ನಮಗೆ ಇದರಲ್ಲಿ ಗೋಧಿ ಹಿಟ್ಟಿದೆ, ಕಡಲೆ ಹಿಟ್ಟಿದೆ. ನಾರ್ತ್ ಇಂಡ್ಯಾದಲ್ಲಿ ಕಡಲೆ ಹಿಟ್ಟಿಂದ ಮಾಡೋದಕ್ಕೆ ಚೀಲ ಅಂತ ಕರೀತಾರೆ. ನಾವು ಇದಕ್ಕೆ ರವೆ, ಗೋಧಿ ಹಿಟ್ಟೆಲ್ಲ ಉಪಯೋಗಿಸಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ, ಹಾಗೆ ಹೆಚ್ಚಾಗಿ ತರಕಾರಿಗಳನ್ನ ಕೂಡ ಉಪಯೋಗಿಸಿರೋದ್ರಿಂದ ರುಚಿಯಾಗೂ ಇರುತ್ತೆ, ನಮ್ಗೆ ಅಲ್ಲಲ್ಲಿ ತರಕಾರಿ ಬಾಯಿಗೆ ಸಿಗ್ತಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಚಟ್ನಿ ಜೊತೆಗಂತೂ ಇನ್ನೂ ಅದ್ಭುತವಾದಂಥ ರುಚಿ ಕೊಡುತ್ತೆ. ಸೊ ಎರಡೂ ಕಡೆಗೂ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿ ತೆಕ್ಕೊಂಡ್ರೆ ಆಯಿತು, ರುಚಿಯಾಗಿರುವಂಥ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ನಿಮಗೆ ರೆಡಿಯಾಗುತ್ತೆ. ಬೆಳಗ್ಗೆ ಹೊತ್ತು ನೀವು 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು. ಸೊ ಹೆಚ್ಚು ತರಕಾರಿ ಹಾಕಿದಷ್ಟು ಇನ್ನೂ ಚೆನ್ನಾಗಿರುತ್ತೆ. ಖಂಡಿತ ಈ ಎರಡೂ ರೆಸಿಪಿ ಇವತ್ತೇ ನೀವು ಕೂಡ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.